ಎಲೆಕ್ಷನ್ ಅನೌನ್ಸ್ ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಉಳಿದಿರೋದು ಪ್ರಜಾತಂತ್ರದ ಈ ಹಬ್ಬವನ್ನ ಆಚರಿಸೋಕೆ ನಿಮ್ಮ ನ್ಯೂಸ್ 18 ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು ಶಿಡ್ಲಘಟ್ಟ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ ಮನ್ನ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಏನು ಅಭಿವೃದ್ಧಿ ಆಗಲಿಲ್ಲ ಅದರಿಂದ ಇವಾಗ ಬಿಎನ್ ರವಿಕುಮಾರ್ ಅನ್ನವರು ಈ ಕ್ಷೇತ್ರದ ಶಾಸಕರಾಗಬೇಕು ನಮ್ಮ ಕ್ಷೇತ್ರ ಶಿಡ್ಲಘಟ್ಟ ಕ್ಷೇತ್ರ ಬಹಳ ಹಿಂದುಗಡೆ ಐತೆ ಯಾರಿಗೂ ಗೊತ್ತಿಲ್ಲ ಏನಿಲ್ಲ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬಿಎನ್ ರವಿಕುಮಾರ್ ಅನ್ನವರು ಈ ಸಾರಿ ಎಂಎಲ್ಎ ಆಗಬೇಕು ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಹೊಸದಾಗಿ ಬದಲಾವಣೆ ಆಗಬೇಕು ಅಂತ ಇವತ್ತು ಬಿಎನ್ ರವಿಕುಮಾರ್ ಅನ್ನವರು ಇಲ್ಲಿ ಶಾಸಕರಾಗಬೇಕು ನಮ್ಮ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ರೈತರ ಪರವಾಗಿ ನಮ್ಮ ಬಡವರ ಪರವಾಗಿ ಚಿಂತನೆ ಮಾಡೋದು ಏಕೈಕ ವ್ಯಕ್ತಿ ಯಾರಂದ್ರೆ ನಮ್ಮ ಕುಮಾರಣ್ಣ ಒಬ್ಬರು ಇದ್ದ ಈ ಕುಮಾರಣ್ಣ ಒಬ್ಬರು ಅದರಿಂದ ದಯವಿಟ್ಟು ಈ ಸಾರಿ ನಮ್ಮ ರೈತರಾಗಬಹುದು ನಮ್ಮ ದಲಿತರು ಆಗಬಹುದು ನಮ್ಮ ಮುಸ್ಲಿಂ ಬಾಂಧವರು ಆಗಬಹುದು ಎಲ್ಲರೂ ಇವತ್ತು ಜೆಡಿಎಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಎಲ್ಲ ತೀರ್ಮಾನ ಮಾಡಿದ್ದಾರೆ ಈ ಸಲ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಹೊಸ ವ್ಯಕ್ತಿನ ನಾವು ಎಲ್ಲರನ್ನು ಗೆಲ್ಲಿಸಬೇಕು ಬಿಎನ್ ರವಿಕುಮಾರ್ನವರನ್ನ ಗೆಲ್ಲಿಸಿ ಕ್ಷೇತ್ರದ ಸಮಸ್ತ ಅಭಿವೃದ್ಧಿಗೆ ಎಲ್ಲರೂ ನಾವು ಸಹಕಾರ ನೀಡಬೇಕು ಅಂತೇಳಿ ಎಲ್ಲ ಮಾತಾಡ್ಕೊಂಡಿದ್ದಾರೆ ಈ ಸಲ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಾದ್ಯಂತ ಎಲ್ಲ ಜನನೂ ಮನಸ್ಸು ಮಾಡಿದ್ದಾರೆ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಪಂಚರತ್ನ ಯೋಜನೆಗಳು ಏನೇನಿದ್ದಾವೆ ಅವೆಲ್ಲನೂ ಅನುಷ್ಠಾನಗೊಳಿಸಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಎಲ್ಲ ನಮ್ಮ ಕ್ಷೇತ್ರದ ಜನ ಎಲ್ಲ ಒಟ್ಟಾಗಿ ತೀರ್ಮಾನ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಆಂಜನೇಯ ಪುಟ್ಟಿ ಅವರು ಈ ಕ್ಷೇತ್ರದಲ್ಲಿ ಎಂಎಲ್ಎ ಆದರೆ ಈ ತಾಲೂಕು ಅಭಿವೃದ್ಧಿ ಆಗುತ್ತದೆ ಈ ಕ್ಷೇತ್ರ ಜನಕ್ಕೂ ಒಳ್ಳೆಯದಾಗುತ್ತದೆ ಅದೇ ರೀತಿ ಸಣ್ಣ ಮತ್ತು ಯಾರೇ ಒಬ್ಬ ಕಾರ್ಯಕರ್ತರು ಇರ್ಬೋದು ಸಣ್ಣ ಸಾಮಾನ್ಯ ಪ್ರಜೆ ಇರ್ಬೋದು ಅವ್ರ ಮನೆಗೆ ಹೋಗಿ ಅವ್ರ ಕಷ್ಟ ಸುಖವನ್ನು ವಿಚಾರಿಸುತ್ತಾ ಅವ್ರು ಏನು ಸಮಸ್ಯೆ ಇದ್ರು ಕೋವಿಡ್ ಸಮಯದಲ್ಲಿ ಆಹಾರ ಮತ್ತು ಆರೋಗ್ಯ ಸಮಸ್ಯೆ ಇರ್ಬೋದು ಮತ್ತು ಕಿಟ್ಕೊಳ್ಳೋದಿರ್ಬೋದು ಪ್ರತಿಯೊಂದು ಸಹ ಅವರು ಮಾಡಿರ್ತಾರೆ ಈ ಒಂದು ಉದ್ದೇಶದಿಂದ ಇವತ್ತು ಶಿಡ್ಲಘಟ್ಟದಲ್ಲಿ ಆಂಜನೇಯ ಪುಟ್ಟಿ ಅವರು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕು ಅವ್ರನ್ನ ಗೆಲ್ಸ್ಕೊಂಡು ಬರಬೇಕಂತ ನಮ್ಮ ಉದ್ದೇಶ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾಗಿ ನಮ್ಮ ಒತ್ತಾಯ ಬರೀ ಎಲ್ಲೋ ಬಂದಿದ್ದಾರೆ ಏನೂ ಗೊತ್ತಿಲ್ಲ ಅವ್ರು ಬರೋದು ನಾವು ಅದು ಮಾಡ್ತೀರಿ ನೀವು ಕಿಟ್ ಕೊಟ್ಟು ಬಿಡ್ತೀರಿ ಇವರು ಕಿಟ್ ಅಲ್ಲ ಮನೆ ಮನೆ ಪ್ರತಿಯೊಬ್ಬರಿಗೂ ಯಾವುದೇ ಆರೋಗ್ಯ ಸಮಸ್ಯೆ ಆಗ್ಬೋದು ಇಲ್ಲ ತಾಲೂಕು ಬಸ್ ಸಮಸ್ಯೆ ಆಗ್ಬೋದು ಇಲ್ಲ ಪೊಲೀಸ್ ಸ್ಟೇಷನ್ಗೆ ಆಗ್ಬೋದು ಏನೇ ಇರಲಿ ಬಿ ಎನ್ ರವಿಕುಮಾರ್ ಅಣ್ಣ 5 ನಿಮಿಷಕ್ಕೆ ಸ್ಪಂದಿಸೋದು ಯಾವುದೇ ಕೆಲಸ ಕಾರ್ಯ ಇದ್ರು ಅವರು ಮನೆಯಲ್ಲಿ ಎಷ್ಟೇ ಸಮಸ್ಯೆ ಪಾಪ ಇದ್ರು ಬರೀ ತಾಲೂಕಿಗಾಗಿ ದುಡಿದಿರ್ತಕ್ಕಂಥವ್ರು ಬಿ ಎನ್ ರವಿಕುಮಾರ್ ಒಬ್ರು ಈ ತಾಲೂಕಲ್ಲಿ ಯಾರ ಕೈಯಲ್ಲಿ ಸಾಧ್ಯ ಇಲ್ಲೇ ಇಲ್ಲ 40 ವರ್ಷದಿಂದ ಕಾಂಗ್ರೆಸ್ ಬಗ್ಗೆ ನಾವು ಗೊತ್ತಿದೆ 40 ವರ್ಷದಿಂದ ಕಾಂಗ್ರೆಸ್ಗೆ ನಾವು ದುಡ್ದಿದ್ವಿ ಕಾಂಗ್ರೆಸ್ ಮಾಡಿದ್ದೇನಿಲ್ಲ ಬರೀ ಬರೀ ಮಾತುಗಳು ಹೇಳ್ಕೊಂಡಿರೋದೇ ವಿನಃ ಅಭಿವೃದ್ಧಿ ಏನು ಮಾಡಲಿಲ್ಲ ಅದಕ್ಕೋಸ್ಕರವಾಗಿ ದಯವಿಟ್ಟು ಈ ಸಲ ಬಿ ಎನ್ ರವಿಕುಮಾರ್ ಅವರಿಗೆ ಗೆಲ್ಲಿಸಿ ಇಲ್ಲಿ ಎಲ್ಲರೂ ಸೇವೆ ಅವರಿಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅವರು ಅವರು ಇವ್ರಂಗೆ ಬೋಗಸ್ ಹೇಳೋದು ಇನ್ನೊಂದು ಮತ್ತೊಂದು ಹೇಳಲ್ಲ ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡ್ತಾರೆ ಒಬ್ಬರಿಗೆ ಒಬ್ಬರಿಗೆ ಅರ್ಥ ಆಯ್ತಾ ಯಾರಿಗೂ ಮೋಸ ಮಾಡೋದು ಅವ್ರ ಮನಸ್ಸಲ್ಲಿ ಇಲ್ಲ ಇನ್ನು ನ್ಯೂಸ್ 18 ಚುನಾವಣಾ ಚಕ್ರ ಇವತ್ತು ದೊಡ್ಡಬಳ್ಳಾಪುರ ನೆಕ್ಸ್ಟ್ ದೇವನಹಳ್ಳಿ ಕ್ಷೇತ್ರಗಳಲ್ಲಿ ಸಂಚಾರ ಮಾಡುತ್ತೆ ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು ಬನ್ನಿ ಮಿಸ್ ಮಾಡದೆ ಚುನಾವಣಾ ಚಕ್ರ ಏರಿ ಮೈಕ್ ಹಿಡಿದು ಮಾತಾಡಿ ಇದೀಗ ಫಿನೋಲೆಕ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ